ರಾಜಕಾರಣನ ಒಂದು ರೀತಿ ಕೋಮು ಸೌಹಾರ್ದತೆನ ಕಲಕಿ ಚುನಾವಣೆ ನಡೆಸೋದನ್ನ ನಾವೆಲ್ಲ ಕಣ್ಣಾರ ನೋಡ್ತೀವಿ. ಅಭಿವೃದ್ಧಿ ಯೋಜನೆ ಜನಪರ ಕಾರ್ಯಕ್ರಮ ಮತ್ತು ಭವಿಷ್ಯತನ್ನು ರೂಪಿಸತಕ್ಕಂತ ಜವಾಬ್ದಾರಿ ಇದ್ದಂತ ಸರ್ಕಾರ ಎಲ್ಲೋ ಒಂದು ಕಡೆ ಕುತಂತ್ರಕ್ಕೆ ಬಲಿಯಾಗಿ 2018 ರಿಂದ 2023 ರಲ್ಲಿ ಗೊಂದಲದ ಸರ್ಕಾರಗಳನ್ನು ನಾವು ಈ ರಾಜ್ಯದಲ್ಲಿ ನೋಡಬೇಕಾಯಿತು. ನಾನು ಇವತ್ತು ನಮ್ಮ ಸರ್ಕಾರ ಮತ್ತು ನಮ್ಮ ಮುಖ್ಯಮಂತ್ರಿಗಳನ್ನು ಕೇಳಿಕೊಳ್ಳೋದಿಷ್ಟೇ, ನಾವು ಯೋಜನೆಗಳನ್ನು ಕೊಡೋದ್ರ ಜೊತೆಗೆ ಶ್ರೀ ಸಾಮಾನ್ಯರಿಗೆ ಮನಮುಟ್ಟುವಂಥ ರೀತಿಯಲ್ಲಿ ಇವತ್ತು 5 ಗ್ಯಾರಂಟಿಗಳನ್ನ ನಮ್ಮ ನಾಯಕರಾದಂಥ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿರ್ದೇಶನ ಮೇರೆಗೆ ನಾವು ಇವತ್ತು ರಾಜ್ಯದಲ್ಲಿ ಘೋಷಣೆ ಮಾಡಿದ್ದು, ಅದನ್ನು ಅನುಷ್ಠಾನ ಮಾಡ್ತಾ ಇದ್ವಿ. ಮಾಡುವಂಥ ಜಾಗದಲ್ಲಿ ಇವರು ಅಪಪ್ರಚಾರದ ಮುಖಾಂತರ ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಪರಿಣಾಮಕಾರಿಯಾಗಿ ನಮ್ಮ ಸರ್ಕಾರ ಈ ಯೋಜನೆಗಳನ್ನ ತ್ವರಿತಗತಿಯಲ್ಲಿ ಜನರನ್ನು ಮುಟ್ಟೋದ್ರ ಜೊತೆಗೆ ಮನವರಿಕೆ ಆಗತಕ್ಕಂಥ ಜವಾಬ್ದಾರಿನ ನಾವು ಹೊರಲೇಬೇಕಾಗಿದೆ. ಇಲ್ಲ ಅಂತಂದರೆ ನಾವು ಕೊಟ್ಟೂ ಇದರ ಲಾಭವನ್ನು ಅವ್ರು ಪಡೆಯುವಂಥದ್ದು. ಹೇಗೆ ನಾನು ಇದನ್ನು ವಿಶ್ಲೇಷಣೆ ಮಾಡ್ತೀನಿ ಅಂತಂದರೆ, ಈಗ ನಾವು ಹೆಣ್ಮಕ್ಳಿಗೆ ಮನೆ ಒಡತಿಗೆ 2,000 ರೂಪಾಯಿ ಕೊಡೋಕೆ ಹೋಗ್ತಾ ಇದ್ದೀವಿ. ಸಾಕಷ್ಟು ಕಡೆ ಇವಾಗ ಏನಾಗಿದ್ದಾರೆ, ಏಜೆಂಟ್ಗಳು ಸೃಷ್ಟಿ ಆಗ್ತಾಯಿದ್ದಾರೆ. ಆ ಏಜೆಂಟ್ಗಳಲ್ಲಿ ಯಾರಪ್ಪ ಅಂತಂದರೆ, ನಾನು ಸುಮ್ಮನೆ ಬೆಟ್ಟು ತೋರಿಸೋದಲ್ಲ, ಈ ಯೋಜನೆಯನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ವರ್ಗ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ. ಇದನ್ನು ತಪ್ಪಿಸಬೇಕಾದಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ ಅನ್ನೋದನ್ನು ನಾನು ತಿಳಿಸೋದಕ್ಕೆ ಬಯಸ್ತೇನೆ. ಒಂದು ಪ್ರಮುಖವಾದಂಥ ಅಂಶ 7D ಏನು ಕ್ಲಾಸ್ ಇತ್ತು ನಾವು SCP TSP ಯೋಜನೆಗೆ, ಅದನ್ನು ಇವತ್ತು ಭಾಳಷ್ಟು ದಿನಗಳಿಂದ ನಾವೆಲ್ಲ ಬೇಡಿಕೆ ಇಟ್ಟಿದ್ವಿ. ತೆಗಿಬೇಕು, ಇದನ್ನು ತೆಗಿಬೇಕು, ಡೀಮ್ಡ್ ಎಕ್ಸ್ಪೆಂಡಿಚರ್ ಹೆಸರಿನಲ್ಲಿ ಆ ಕೊಟ್ಟು ಕೊಡ್ದಂಗಿತ್ತು ಈ ಯೋಜನೆಗಳು ಅಥವಾ ಅನುದಾನ ಅನ್ನೋದನ್ನು ನಾವು ಹೇಳ್ತಿದ್ವಿ. ಇವತ್ತು ದಿಟ್ಟತನದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಧೀರೋದಾತ್ತವಂಥ ತೀರ್ಮಾನ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ನಾನು ಕಳೆದ 3 ವರ್ಷದ ನಿಮ್ಮ ಮುಂದೆ ಹೇಳ್ತೀನಿ. ಕಳೆದ 3 ವರ್ಷಗಳಲ್ಲಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಮೊದಲೇ ಫಂಡ್ಸ್ನ ಡಿವೈಡ್ ಮಾಡೋದು ಬೇರೆ, ಆದರೆ ಖರ್ಚೆ ಮಾಡ್ದೇ ಇದನ್ನು ಮತ್ತೆ ಕೊನೆಗಾಲದಲ್ಲಿ ಅದನ್ನು ಬದಲಾಯಿಸಿದ್ದು ಸುಮಾರು 7,032 ಕೋಟಿ ರೂಪಾಯಿ ಡೀಮ್ಡ್ ಎಕ್ಸ್ಪೆಂಡಿಚರ್ಗೆ ಇದು ವಿನಿಯೋಗ ಆದದ್ದು. ಯಾವ ವರ್ಗದ ಕಲ್ಯಾಣ ಕಾರ್ಯಕ್ರಮಗಳಿಗೋಸ್ಕರ ಈ ಅನುದಾನ ಬಳಕೆ ಆಗಬೇಕಾಗಿತ್ತೋ ಅದನ್ನು ಗಾಳಿಗೆ ತೂರೋದಲ್ದೇ ಯೋಜನೆಯ ಮೂಲ ಉದ್ದೇಶವನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಇಂದಿನ ಸರ್ಕಾರ ಮಾಡಿತ್ತು. ಈಗಲಾದರೂ ನಮ್ಮ ಜವಾಬ್ದಾರಿನಲ್ಲಿ ಈ ಒಂದು SCP TSP ಯೋಜನೆನ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗೋಂಥ ರೀತಿಯಲ್ಲಿ ನಾವು ಹಣ ಇಡೋದಲ್ಲ, ಅದನ್ನು ಅನುಷ್ಠಾನ ಮಾಡ್ತಕ್ಕಂಥ ಜವಾಬ್ದಾರಿಯಲ್ಲಿ ಪರಿಣಾಮಕಾರಿಯಾಗಿ ನಾವು ಇರಬೇಕಾಗ್ತದೆ ಅನ್ನೋದನ್ನು ಒತ್ತಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲದಕ್ಕಿಂತ 2018 ರಿಂದ 2023 SC ST ಮತ್ತು ಬ್ಯಾಕ್ವರ್ಡ್ ವಿದ್ಯಾರ್ಥಿಗಳ ಪರಿಸ್ಥಿತಿಯನ್ನು ಯಾರು ಕೇಳ್ತೀರ್ದು, ಯಾವ ಹಾಸ್ಟೆಲ್ನಲ್ಲೂ ಪ್ರತಿಯೊಂದೂ ಮೊದಲಿಂದನೂ ಸೋಪು, ಪೇಸ್ಟು ಮತ್ತು ಎಣ್ಣೆ ಇದೆಲ್ಲವನ್ನು ಮಕ್ಕಳಿಗೆ ಕೊಡ್ತಾ ಇದ್ದದ್ದು ಬ್ರಷ್ ಸಮೇತವಾಗಿ. ಕಳೆದ 3-4 ವರ್ಷದಲ್ಲಿ ಅದು ಕಾಣಲಿಲ್ಲ. ಸೆಂಟ್ರಲೈಸ್ ಟೆಂಡರ್ ಅಂತ ಅಂದರು. ಇಲ್ಲಿ ಟೆಂಡರ್ ಮಾಡಿದವರು ಎಲ್ಲಿ ಕೊಟ್ಟರು, ಯಾರು ಕೊಟ್ಟರು, ಯಾವ ಹಾಸ್ಟೆಲ್ಗೂ ತಲುಪಲಿಲ್ಲ ಅಧ್ಯಕ್ಷೆ. ಹಾಗಿದ ಮೇಲೆ ಒಂದು 3.5 ಲಕ್ಷಕ್ಕೂ ಹೆಚ್ಚಿರ್ತಕ್ಕಂಥ ಈ ಸಂಖ್ಯೆ ವಿದ್ಯಾರ್ಥಿಗಳು ಎಲ್ಲಿ ಹೋಗಬೇಕು? ಅವರೇನು ಸುಸ್ಥಿತಿಲಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಸರ್ಕಾರನ ನಾನು ಈ ಬಜೆಟ್ನ ಸಂದರ್ಭದಲ್ಲಿ ನಾನು ಕೂರ್ಕೊಳ್ಳೋದಿಷ್ಟೇ, ನೀವು ಇದನ್ನು ಪ್ರತಿ ಜಿಲ್ಲೆಯಲ್ಲಿ CO ಮತ್ತು EO ಜವಾಬ್ದಾರಿನಲ್ಲಿ ಅಲ್ಲಿ ಲೋಕಲಲ್ಲಿ ಟೆಂಡರ್ ಮಾಡಿ ಹಾಸ್ಟೆಲ್ಗಳು ಕೊಡಿಸ್ತಕ್ಕಂಥ ವ್ಯವಸ್ಥೆನ ದಯಮಾಡಿ ಮಾಡಿ ಅನ್ನೋದು ನನ್ನ ಕಳಕಳಿಯ ಮನವಿ. ಕಳೆದ 3 ವರ್ಷದಲ್ಲಿ ವಿದ್ಯಾಸಿರಿ ಯೋಜನೆ ನಿಂತೋಯ್ತು. ಎಲ್ಲೋಗ್ಬೇಕು ಹಿಂದುಳಿದ ಮಕ್ಕಳು? ಅಂದರೆ BJP ಮತ್ತು ಜನತಾದಳದವ್ರಿಗೆ ಈ ವರ್ಗದ ಜನರಲ್ಲಿ ವಿದ್ಯಾವಂತರು ಆಗಬಾರ್ದು ಅನ್ನೋಂಥ ದೃಷ್ಟಿ ಇತ್ತೇನೋ. ಅಲ್ಪಸಂಖ್ಯಾತರಿಗೆ ಅನುದಾನನೇ ಕಟ್ ಮಾಡಿಬಿಟ್ರು. ಹಾಗಾದ್ರೆ ಎಲ್ಲೋಗ್ಬೇಕು ಅವರು? ಯಾರು ಎಷ್ಟು ಜನ ಸುಸ್ಥಿತಿನಲ್ಲಿದ್ದಾರೆ? ಇವ್ರಿಗೆ ಎಲ್ಲಾದ್ರೂ ಈ ದೇಶದಲ್ಲಿ ಒಂದಾದರೂ ಒಂದು ವಿಚಾರನ ದೂರದೃಷ್ಟಿ ಇಟ್ಕೊಂಡು ಮಾಡ್ತಕ್ಕಂಥ ಜವಾಬ್ದಾರಿ ಇಲ್ಲ. ಆದರೆ ಇದ್ದಂಥ ಕಲ್ಯಾಣ ಕಾರ್ಯಕ್ರಮಗಳನ್ನ ನಿಲ್ಲಿಸ್ತಾ ಹೋದರು ಅಂತಂದರೆ ಬಂಡವಾಳಶಾಹಿಗಳ ಪರ ಮಾತ್ರ ಇವರಿದ್ದರು, ಇನ್ನು ಉಳಿದವರೆಲ್ಲ ವೃತ್ತಿ ಆಧಾರದ ಮೇಲೆ ಇವರು ಗುಲಾಮ್ಗಿರಿಗೆ ಹೋಗ್ಬೇಕು ಅನ್ನೋಂಥ ವಿವೇಚನೆ ಇವರಲ್ಲಿ. ಇವರು ಹೊಸದಾಗಿ ಶಿಕ್ಷಣ ನೀತಿಯನ್ನು ತಂದರು, ನೂತನ ಶಿಕ್ಷಣ ನೀತಿ ಅಂತ. ಅದಕ್ಕೆ ಯಾರು ಅಪ್ಪ ಅಮ್ಮ ಹೇಳೋರು ಕೇಳೋರು ಯಾರೂ ಇಲ್ಲ. ಪ್ರಾಥಮಿಕ ಶಿಕ್ಷಣದಿಂದ ಇತಿಹಾಸನೇ ತಿರ್ಚೋ ಅಂಥ ಕೆಲಸ ಒಂದು ಕಡೆ, डिग्री नड़ीता जवाबारी नमें आश्चर्य आगे फस्ट इयर्गे वो सर्टिफिकेट सेकेंड इयर्गे वो सर्टिफिकेट थर्ड इयर्गे वो सर्टिफिकेट को अरे डिग्री माता इवर दूरदृष्टि ऐन ऊलिगमान्य पद्धति हिंदी कालदल्लि इत्तल्ल गुलामगिरिगे ಈ ಜನರನ್ನು ವಿನಿಯೋಗಿಸಬೇಕು ಅನ್ನೋದೇ ಇವರ ಉದ್ದೇಶ ಆಗಿದ್ದು ಈ ನೂತನ ಶಿಕ್ಷಣ ನೀತಿಯನ್ನು ಇಂಡೈರೆಕ್ಟ್ ಆಗಿ ಗುಲಾಮಗಿರಿಗೆ ಬಳಸುವಂತ ರೀತಿಯಲ್ಲಿ ತಂದದ್ದು ಅನ್ನೋದು ನನ್ನ ವಾದ. ಇದನ್ನ ನಾವು ತೆಗೆದಾಕಬೇಕಾದಂತದ್ದು ನಮ್ಮ ಬದ್ಧತೆ. ಯಾಕೆಂದ್ರೆ ಸಾಮಾಜಿಕ ನ್ಯಾಯ ಬರಿ ಬಾಯಲ್ಲಿ ಹೇಳಿದ್ರೆ ಆಗಲ್ಲ. ಸಾಮಾಜಿಕ ನ್ಯಾಯ ಪರಿಣಾಮಕಾರಿಯಾದಂತ ಕಾರ್ಯಕ್ರಮಗಳ ಅನುಷ್ಠಾನದ ಜೊತೆಗೆ ಪ್ರತಿಯೊಬ್ಬ ಪ್ರಜೆಯು ಪ್ರತಿಯೊಂದು ವಿಚಾರದಲ್ಲೂ ಭಾಗವಹಿಸುವ ಜೊತೆಗೆ ಆ ಸೌಲತ್ತನ್ನು ಪಡೆದು ಈ ಭಾರತದ ಭವಿಷ್ಯದ ಪ್ರಜೆಯಾಗಿ ಜವಾಬ್ದಾರಿಯ ಬದುಕನ್ನು ಬದುಕೋದಕ್ಕೆ ನಮ್ಮ ಕಾರ್ಯಕ್ರಮ ಇರಬೇಕು. ಈ ಜಾಗದಲ್ಲಿ ನಾನು ಬಹಳಷ್ಟು ಇವತ್ತು ಕಾಡಲ್ಲಿ ಇದ್ದಂತ ಸಾಕಷ್ಟು ಜನರಿಗೆ ಸೋಲಿಗ, ಯರ್ವ, ಕಾಡು ಕುರುಬ, ಜೇನ್ ಕುರುಬ, ಕೊರಗ, ಮಲೆಕುಡಿಯ, ಸಿದ್ಧಿ, ಹಲಸರು, ಗೌಡಲು, ಗೊಂಡ ಮತ್ತು ಬೆಟ್ಟ ಕುರುಬ ಈ ಜನಾಂಗಗಳನ್ನ ಏಳೋರು ಕೇಳೋರಿಲ್ಲ. 6 ತಿಂಗಳು ಮಾತ್ರ ಅವರಿಗೆ ಪೌಷ್ಟಿಕ ಆಹಾರ ಕೊಡೋದು. ಇನ್ನು 6 ತಿಂಗಳಲ್ಲಿ ಹೋಗಬೇಕು. ನಾನು ಮುಕ್ತ ಕಂಠದಿಂದ ನಾನು ಶ್ಲಾಘಿಸ್ತೀನಿ ನಮ್ಮ ಮುಖ್ಯಮಂತ್ರಿಗಳನ್ನ. ಈ ಜನರ ಬದುಕಿಗೆ ಆಸರೆಯಾಗಿ ನಿಂತು ಪೌಷ್ಟಿಕ ಆಹಾರ ಕೊಡ್ತಕ್ಕಂಥ ಧೀರೋದತ್ತ ತೀರ್ಮಾನ ತೆಗೆದುಕೊಂಡಂತ ಸಿದ್ದರಾಮಯ್ಯನವರನ್ನು ನಾನು ಅಭಿನಂದಿಸಲೇಬೇಕಾಗ್ತದೆ ಇವತ್ತು. ಯಾಕೆಂದರೆ ಮುಖ್ಯವಾಹಿನಿಗೆ ಪ್ರತಿಯೊಂದು ಜನರನ್ನು ಕೊಂಡೋಗ್ತಕ್ಕಂಥ ದೂರದೃಷ್ಟಿ ಇದರಲ್ಲಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಮತ್ತು ಕ್ರೈಸ್ತ ವಸತಿ ಶಾಲೆಗಳು ಇದು ಯಾರಿಗೋಸ್ಕರ? ಹಿಂದುಳಿದ ಮಕ್ಕಳು, ಅಲ್ಪಸಂಖ್ಯಾತರು, ದಲಿತರು ಹೆಚ್ಚಿನ ಜನ ಓದ್ತಾ ಇರ್ತಕ್ಕಂಥ ಈ ಸಂಸ್ಥೆಗಳಲ್ಲಿ ಕ್ರೀಡಾ ಚಟುವಟಿಕೆಗೆ ಅವಕಾಶ ಇರಲಿಲ್ಲ. ಇವತ್ತು ಅದನ್ನು ಅರಿತು ನಮ್ಮ ಸರ್ಕಾರ ಆ ಮಕ್ಕಳಿಗೆ ಕ್ರೀಡಾ ಚಟುವಟಿಕೆಗೆ ಪ್ರತಿಯೊಂದು ಸವಲತ್ತನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಿರ್ತಕ್ಕಂಥದ್ದನ್ನು ನಾನು ಸ್ವಾಗತಿಸ್ತೇನೆ. ಹಾಗೆ ನಾನು ಒಂದು ಶಿಕ್ಷಣ ಇಲಾಖೆಯಲ್ಲಿ ಭಾಳಷ್ಟು ಆಗಿರ್ತಕ್ಕಂಥ ತೊಂದರೆಯನ್ನು ಉನ್ನತ ಶಿಕ್ಷಣದಲ್ಲಿ ನಾನು ಕಂಡಿರ್ತಕ್ಕಂಥ ಹಲವಾರು ಯೂನಿವರ್ಸಿಟಿಗಳನ್ನ ನಾನು ಭೇಟಿ ಮಾಡಿದ್ದೀನಿ. ಖುದ್ದಾಗಿ ನಾನು ಭೇಟಿ ಮಾಡಿದ್ದೀನಿ. ಎಸ್ಪೆಷಲಿ ಕಳೆದ 5 ವರ್ಷದಲ್ಲಿ ಯಾಕೆ ಈ ಮನಸ್ಥಿತಿ ಬಂದು ಗೊತ್ತಿಲ್ಲ. ಯಾವ ವಿಶ್ವವಿದ್ಯಾಲಯಗಳಲ್ಲಿ PhD ಪಡಿಬೇಕಂತ ವಿದ್ಯಾರ್ಥಿಗಳಿಗೆ ಗೈಡ್ಗಳೇ ಸಿಗ್ತಿದ್ದಂಗೆ ಮಾಡಿದ್ರು. ಅದಕ್ಕೊಂದು ಕಾನೂನು ತಂದರು. 8ರಲ್ಲಿ 1ಕ್ಕೆ ಮಾತ್ರ SC ST ಅಥವಾ ಬ್ಯಾಕ್ವರ್ಡ್ ಕೊಡಬೇಕು ಅಂದರು. ಹಾಗಾದರೆ ಇನ್ನಿತರ ಇಚ್ಛೆ ಉಳ್ಳಂಥ ಮಕ್ಕಳಿಗೆ ಗೈಡ್ ಕೊಡಬಾರ್ದು ಅಂತ ನೀವು ಯಾಕೆ ಮಾಡಿದಿರಿ? ಅಂದರೆ ಇವ್ರಿಗೆ PhD ಮಾಡಬಾರ್ದು, ನಾಳೆ ಉನ್ನತ ಹುದ್ದೆಗಳನ್ನ ಪಡೆಯೋದಕ್ಕೆ ಅಥವಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವರು ಪಾಲ್ಗೊಳ್ಳೋದಕ್ಕೆ ಅವಕಾಶ ಆಗಬಾರ್ದು ಅನ್ನೋದ? ಇಂಥ ಎಲ್ಲ ಒಂದು ವಿಚಿತ್ರಕಾರಕವಾದಂಥ ಮನಸ್ಥಿತಿಗಳನ್ನ ನಾವು ವಿರೋಧಿಸಲೇಬೇಕಾಗ್ತದೆ. ಇದರ ಜೊತೆಯಲ್ಲಿ ನಾವು ಚುನಾವಣೆಯಲ್ಲಿ ನಾವು ಘೋಷಿಸಿದಂಥ ಘೋಷಣೆಗಳನ್ನೆಲ್ಲ ಇವತ್ತು ಅನುಷ್ಠಾನ ಮಾಡಕ್ಕೆ ಹೋಗ್ತದೆ. ಇವರು ಒಂದು ಕಡೆ ನಮ್ಮನ್ನು ಹೇಳ್ತಾರೆ, ನೀವು ಘೋಷಿಸಿದಂಥ ಘೋಷಣೆಗಳು ಯಾವುದೇ ಕಾರಣಕ್ಕೂ ಅನುಷ್ಠಾನಕ್ಕೆ ಬರ್ಸೋಕ್ಕಾಗಲ್ಲ ಅಂತ ಇವರು ಪ್ರಧಾನಮಂತ್ರಿಗಳ ಕೈಲಿ ಹೇಳಿಸ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಇವರು ಯಾವುದೇ ಕಾರಣಕ್ಕೂ ಇದನ್ನ ಮಾಡಿದ್ರೆ ದಿವಾಳಿ ಆಗುತ್ತೆ ಸರ್ಕಾರ ಅಂತ ಹೇಳ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಇರ್ಬೋದು, ನಮಗೆ ಇವತ್ತು ಅಭಿವೃದ್ಧಿಗೆ ಸ್ವಲ್ಪ ಅನುದಾನದ ಕೊರತೆ ಸಿಕ್ತಿರ್ಬೋದು. ಆದರೆ ಆ ಕೊರತೆ ಬಂದದ್ದು ಯಾರದ್ರಿಂದ? ಶಿವಲಿಂಗೇಗೌಡರು ಚೆನ್ನಾಗಿ ಹೇಳಿದ್ರು. ಬೆಳಿಗ್ಗೆ ತಂದಿಟ್ಬಿಟ್ಟವ್ರು, ಎಲ್ಲನೂ ಟೆಂಡರ್ ಮಾಡಿಟ್ಬಿಟ್ಟು ಎಲ್ಲ ಇಲಾಖೆಗಳು ಟೆಂಡರ್ ಮಾಡಿಟ್ಬಿಟ್ಟವ್ರೆ. ಇದು ಅವಶ್ಯಕ ಇದ್ದದ್ದು ಎಷ್ಟು? ಎಲ್ಲ 224 ಕ್ಷೇತ್ರಕ್ಕೂ ಸಮವಾಗಿ ಹಂಚಿದಾರ? ಸಮರ್ಪಕ ಈ ಯೋಜನೆ ಅನುಷ್ಠಾನ ಆದರೆ ಏನಾದರೂ ಆಸ್ತಿ ನಿರ್ಮಾಣ ಆಗ್ತದಾ, ಉಪಯೋಗ ಆಗ್ತದ ಅನ್ನೋಂಥ ದಿಕ್ಕಿಲ್ಲ. ಅವ್ರು ಹಂಚ್ಕೊಂಡ್ರು. ಅವ್ರ ಪಕ್ಷದ ಶಾಸಕರಿಗಿಷ್ಟು, ಇನ್ನೂ ಸ್ನೇಹಿತ ಪಕ್ಷಕ್ಕಿಷ್ಟು, ಅವ್ರ ವಿರೋಧ ಪಕ್ಷಕ್ಕಿಷ್ಟು ಅನ್ನೋ ಥರದಲ್ಲಿ. ಇದು ಇನ್ನು ಮುಂದೆ ಯಾವತ್ತೂ ನಮ್ಮಲ್ಲೂ ಆಗಬಾರ್ದು. ನಾವು ಸರ್ವಾಂಗೀಣ ಅಭಿವೃದ್ಧಿಗೆ ಜವಾಬ್ದಾರಿಯನ್ನು ವಹಿಸಬೇಕು ಹೊರತು ಇವತ್ತು ನಾವೇನು ಹೇಳ್ತಾ ಇದ್ದೀವಿ, ಜಾತಿ ವ್ಯವಸ್ಥೆಯಲ್ಲಿ ಸಮತೋಲನವನ್ನು ಕಾಪಾಡಬೇಕು ಅನ್ನೋದಕ್ಕೋಸ್ಕರ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಯಾರು ಕೆಳಗಿದ್ದಾರೆ ಅವನ್ನ ಮೇಲೆತ್ತಕ್ಕಂಥ ಪ್ರಯತ್ನವನ್ನು ನಾವು ಯೋಜನೆಗಳ ಮುಖಾಂತರ ಮಾಡ್ತಿದ್ದೇವೋ ಅದೇ ರೀತಿ ಈ ರೀತಿಯಲ್ಲೂ ಕ್ಷೇತ್ರಗಳನ್ನ ತಾರತಮ್ಯ ಮಾಡಬಾರ್ದು ಅನ್ನೋದು ನನ್ನ ಕಳಕಳಿಯ ಮನವಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಇಡೀ ರಾಜ್ಯದಲ್ಲಿ ನಾವು ಇವತ್ತು ಪಡಿತರ ವ್ಯವಸ್ಥೆನ ನಾವು ನೋಡ್ತಾ ಇದ್ದೀವಿ. ಇವರು ನಮ್ಮ ವಿರೋಧ ಪಕ್ಷದವ್ರು ಇವತ್ತು ಯಾರೂ ಇಲ್ಲ. ಅವ್ರಿಗೆ ನಾನು ಇಲ್ಲಿಂದ ಕೇಳಬಯಸ್ತೀನಿ, ನಾನು ಇಡೀ ರಾಷ್ಟ್ರದಲ್ಲಿ ಜನರಿಗೆ ಪಡಿತರ ವ್ಯವಸ್ಥೆ ತಂದಂಥ ಸರ್ಕಾರ ಯಾವುದು? ಏನು ನಾವೇನು ಬೂಟಾಟಿಕೆ ಹೇಳ್ತಿದ್ದೋ, ಸುಳ್ಳು ಹೇಳ್ತಾ ಇದ್ದೀವ? ಎಲ್ಲರಿಗೂ ಗೊತ್ತಿದೆ. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ತಂದಂಥ ಯೋಜನೆ ಅದು. ಆವತ್ತಿನಿಂದ ಪಡಿತರ ಕಟ್ಟಕಡೆಯ ಮನುಷ್ಯನಿಗೆ ದೊರಕೋಕ್ಕೆ ಪ್ರಾರಂಭ ಆಯಿತು. ಕೊಂಡ್ಕೊಳ್ಳೋ ಶಕ್ತಿ ಇಲ್ದವನಿಗೆ ಅವನಿಗೆ ಮನೆ ಬಾಗಿಲಿಗೆ ಸಿಕ್ಕುವಂಥ ವ್ಯವಸ್ಥೆನ ತಂದದ್ದು. ಇವತ್ತು ನಮ್ಮ ನಾಯಕಿ UPA ಅಧ್ಯಕ್ಷ ಆಗಿರಬೇಕಾದ್ರೆ ಸೋನಿಯಾ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಫುಡ್ ಸೆಕ್ಯೂರಿಟಿ ಬಿಲ್ ನಾವು ತರಲಿಲ್ಲ ಅಂದಿದ್ರೆ ಇವತ್ತು 5 ಕೆಜಿ ನಾವು ಕೊಡ್ತಿದೀವಿ ಅಂತಾರಲ್ಲ ಯಾರು ಎಫ್ಸಿಎ ಅನ್ನೋರು ನಾಟಿ ಬತ್ತ ಬೆಳೆದಿದ್ರಾ ಏನು ಬಿಜೆಪಿ ಅವರು ಮಾತ್ರ ಬತ್ತ ಬೆಳೆದಿದ್ರಾ ಈ ರಾಷ್ಟ್ರದ ರೈತ ಬೆಳೆದಂತ ಬತ್ತವನ್ನ ಕೊಂಡ್ಕೊಂಡು ಎಫ್ಸಿಐ ಗೋಡೌನ್ ಅಲ್ಲಿ ಇಟ್ಟು ಅದನ್ನ ಕೊಡ್ತಾ ಇರತಕ್ಕಂತದ್ದು 2022 ಫೆಬ್ರವರಿ ತಿಂಗಳಲ್ಲಿ ವಿಶ್ವಸಂಸ್ಥೆಯಲ್ಲಿ ನಮ್ಮ ರಾಷ್ಟ್ರದ ಪ್ರಧಾನಿಯಾಗಿರತಕ್ಕಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ ಇಡಿ ವಿಶ್ವಕ್ಕೆ ನಾನು ನನ್ನ ದೇಶದಿಂದ ಆಹಾರ ಸಾಮಗ್ರಿಗಳನ್ನು ಸರಬರಾಜು ಮಾಡತಕ್ಕಂತ ತಾಕತ್ತು ನಮಗಿದೆ ನಿಮಗೆ ಬಯಸಿದಲ್ಲಿ ನಾನು ಅದನ್ನ ಕೊಡ ತಾಕತ್ತಿದೆ ಅಂತ ಭಾಷಣ ಮಾಡಬಂದ್ರಲ್ಲ ಕರ್ನಾಟಕದ 7 ಕೋಟಿ ಜನರಲ್ಲಿ 5 ಕೆಜಿ ಅಕ್ಕಿ ದುಡ್ಡು ಕೊಡ್ತೀವಿ ಅಂದ್ರೆ ಕೊಡದೇನೆ ರಾಜಕಾರಣ ಮಾಡ್ತಿದ್ರಲ್ಲ ಇದನ್ನ ಕರ್ನಾಟಕದ ಜನತೆ ಕಣ್ಮುಚ್ಚಿಕೊಳ್ಳುತ್ತಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ ನಿಮ್ಮ ಚುನಾವಣೆ ಬರ್ತಾ ಇದೆ 2024 ರಲ್ಲಿ ಇದಕ್ಕೆ ಉತ್ತರವನ್ನ ನಮ್ಮ ರಾಜ್ಯದ ಜನ ಕೊಟ್ಟೆ ಕೊಡ್ತಾರೆ ಇದು ಯಾರಿಗೂ ಪುಕ್ಕಟೆ ಇಲ್ಲ ಶಿವಲಿಂಗೇಗೌಡರು ಮಾತಾಡ್ತಾ ಹೇಳಿದಾಗ ಅದಕ್ಕೆ ನಾವು ಇವತ್ತು ಹಣ ಕೊಟ್ಟು 3 ತಿಂಗಳ ತನಕ ನಾವು ಮಾಡೋದು ಹೌದು ನಮ್ಮಲ್ಲೂ ಭತ್ತ ಬೆಳಿತೀವಿ ಕೊಂಡ್ಕೊಳ್ಳೋದಾಗತ್ತೆ ನಮ್ಮ ಸರ್ಕಾರ ಅಕ್ಕಿ ಕೊಟ್ಟೆ ಕೊಡ್ತೀವಿ ಅನ್ನಂತ ನಮ್ಮ ದಿಟ್ಟತನಕ್ಕೆ ಯಾರು ಒಡ್ಡಪಡಿಸಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದುವರೆದು ನಾನು ತಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಇದೊಂದು ಪ್ರಮುಖವಾಗಿ ನಾನು ಬೆಳಕು ಚೆಲ್ಲಬೇಕಾದ್ದು ಇಡೀ ರಾಜ್ಯದಲ್ಲಿ ನಾನು ಅಂಕಿಅಂಶಗಳನ್ನ ತೆಗೆದುಕೊಂಡಂಥ ರೀತಿಯಲ್ಲಿ ಎಸ್ ಸಿಗಳಿಗೆ ಸುಮಾರು ಶೇಕಡ 8% ಭೂ ಒಡೆತನ ಎಸ್ ಟಿಗಳಿಗೆ ಸುಮಾರು 1.9% ಭೂ ಒಡೆತನ ಇದೆ ಹಾಗಿದ್ಮೇಲೆ ಇಬ್ಬರು ಸೇರಿದ್ರೆ ಒಂದು 10% ಆಜುಬಾಜಲ್ಲಿ ಭೂ ಒಡೆತನ ಇದೆ ಜನಸಂಖ್ಯೆಯಲ್ಲಿ 24.1% ಇರತಕ್ಕಂಥ ಈ ಜನಗಳಿಗೆ ಭೂ ಒಡೆತನದಲ್ಲಿ ಕಟ್ಟ ಕಡೆಯ ಕೂಲಿ ಕಾರ್ಮಿಕರು ಅವರೇ ನಿಜವಾಗೂ ಭೂಮಿಯಲ್ಲಿ ಬೆಳೆ ಬೆಳೆಯುವಂಥ ಜಾಗದಲ್ಲಿ ಅತಿ ಹೆಚ್ಚಿನ ಜನ ದುಡಿತಾ ಇರ್ತಕ್ಕಂಥವ್ರು ಅವರೇ ಅವ್ರಿಗೆ ಭೂ ಮಾಲೀಕತ್ವ ಇಲ್ಲ ಭೂ ಒಡೆತನವನ್ನು ನೀಡ್ತಕ್ಕಂಥ ಜವಾಬ್ದಾರಿನಲ್ಲಿ ಉಳುವವನೇ ಭೂ ಒಡೆಯನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದದ್ದು ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲೂ ಕೂಡ ಅದನ್ನು ದೇವದಾಸರ ಸಂದರ್ಭದಲ್ಲಿ ಉಳುವವನ ಭೂ ಒಡೆತನವನ್ನು ಕೊಟ್ಟರು ಆ ಭೂಮಿನ ಕಿತ್ಕೊಳ್ತಾ ಇರ್ಬೇಕಾದ್ರೆ ನಮ್ಮ ಕಾನೂನುಗಳು ಅದನ್ನು ತಡೆಯೋದಕ್ಕೆ ಶಕ್ತಿ ಇಲ್ಲ ಅದನ್ನು ಇನ್ನಷ್ಟು ಬಲಿಷ್ಠ ಮಾಡಬೇಕಂತ ಜವಾಬ್ದಾರಿ ನಮ್ಮಲ್ಲಿದೆ ಇವತ್ತು ಯಾಕೆಂದರೆ ಇರದೇ ಸಣ್ಣ ಪುಟ್ಟ ಭೂಮಿ ಆ ಭೂಮಿಯನ್ನು ಬಲವಂತದಿಂದ ಕಿತ್ಕೊಂಡ್ರು ಆಮಿಷ ತೋರಿಸಿ ಕಿತ್ಕೊಂಡ್ರು ನಮ್ಮ ಕಾನೂನು ಬಲಿಷ್ಠ ಆಗಲಿಲ್ಲ ಅಂತಂದರೆ ಈ ವರ್ಗಗಳು ನಿರ್ಗತಿಕರಾಗಿ ಬೀದಿಗೆ ಬರ್ತಕ್ಕಂಥ ದಿನ ಈಗಲೇ ಬೀದಿಲಿದ್ದಾರೆ ಇನ್ನೂ ಅನಾಥರಾಗ್ತಕ್ಕಂಥ ದಿನ ದೂರ ಇಲ್ಲ ಇದಕ್ಕೆ ಸಂರಕ್ಷಣೆ ಮಾಡ್ತಕ್ಕಂಥ ಕಾಯ್ದೆ ನಮ್ಮಿಂದ ಬರಬೇಕಾಗಿದೆ ಜೊತೆಗೆ ಆ ಕಾಯ್ದೆನಲ್ಲಿ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಇರಬೇಕು ಸುಮ್ಮನೆ ಇವತ್ತಿನ ಮುಂದಕ್ಕೆ ಅಂತಾರೆ ಈಗಲೇ ನಗರ ಪ್ರದೇಶಗಳ ಸುತ್ತಮುತ್ತ ಇರತಕ್ಕಂಥ ಭೂಮಿಗಳನ್ನೆಲ್ಲ ಕಬಳಿಸಿದ್ದಾರೆ ದಾಖಲೆ ತೆಗೆದು ನೋಡಲಿ ಏನಾಗಿದೆ ಈ ಬಂಡವಾಳಶಾಹಿಗಳು ಬಿಲ್ಡರ್ಸ್ಗಳು ಇವುಗಳನ್ನೇ ಗುರಿಯಾಗಿಡಿಸ್ಕೊಂಡು ಅವ್ರಿಗೆ ಆಸೆ ಆಮಿಷಗಳನ್ನ ತೋರಿಸಿ ಆ ಭೂಮಿನ ಕಿತ್ಕೊಂಡಿದ್ದಾರೆ ನಿಜವಾದ ಕಾನೂನು ಪ್ರಕಾರ ಅವ್ರು ಇನ್ನೊಂದು ಭೂಮಿನ ಕೊಂಡ್ಕೋಬೇಕು ಶೇಕಡ 80% ಹೆಚ್ಚು ಪ್ರಕರಣಗಳಲ್ಲಿ ಭೂಮಿನ ಇನ್ನೊಂದು ಕೊಂಡ್ಕೊಂಡಿಲ್ಲ ಇದಕ್ಕೋಸ್ಕರ ನಾನು ಸರ್ಕಾರವನ್ನು ಒತ್ತಾಯಿಸ್ತಕ್ಕಂಥದ್ದು ನಿಮ್ಮ ದೂರದೃಷ್ಟಿತ್ವ ಎಲ್ಲರ ಕಲ್ಯಾಣದ ಜೊತೆಯಲ್ಲಿ ಆಯ್ದ ವರ್ಗಗಳನ್ನು ನೀವು ಓಲೈಸ್ತಕ್ಕಂಥ ಜವಾಬ್ದಾರಿನಲ್ಲಿ ಇರ್ತಕ್ಕಂಥವ್ರು ನೀವು ನಮ್ಮ ಸರ್ಕಾರದ ಧ್ಯೇಯೋದ್ದೇಶಗಳು ಈಡೇರಬೇಕು ಅಂತಾರೆ ಕಟ್ಟಕಡೆಯ ಜನರ ಕಲ್ಯಾಣ ಕಾರ್ಯಕ್ರಮಗಳು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗೋದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿಯಾಗಿ ನಮ್ಮ ಸರ್ಕಾರ ಜವಾಬ್ದಾರಿಯಿಂದ ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ದಲಿತರ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ನಮ್ಮೆಲ್ಲರ ಕಾಳಜಿ ಇರಬೇಕು ಜೊತೆಗೆ ನಾನು ಮತ್ತೊಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ನಿನ್ನೆ ಮಾತಾಡ್ಬೇಕಾದ್ರೆ ಮಾತಾಡ್ತಾ ಇದ್ರು ನಾನು ಅದಕ್ಕೆ ಉತ್ತರ ಕೊಡಲಿಲ್ಲ ಅಂತ ತಪ್ಪಾಯ್ತು ಯಾಕಂದ್ರೆ ನಾನು NSO-ಯಿಂದ ಬೆಳೆದವನು ಹೇಳಿ ಸನ್ಮಾನ್ಯ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಮಯದಲ್ಲಿ ಈ ರಾಷ್ಟ್ರದಲ್ಲಿ ಟ್ರಂಕಾಲ್ ವ್ಯವಸ್ಥೆ ಇತ್ತು ಅಧ್ಯಕ್ಷ ನಿಮಗೂ ಗೊತ್ತು ಎಲ್ರಿಗೂ ಗೊತ್ತು ಆ ಟ್ರಂಕಾಲ್ ವ್ಯವಸ್ಥೆ ಇದ್ದಾಗ ಪಾರ್ಲಿಮೆಂಟಲ್ಲಿ ಪ್ರಧಾನಮಂತ್ರಿಗಳಾದಂಥ ನಮ್ಮ ರಾಜೀವ್ ಗಾಂಧಿಯವರು ದಿವಂಗತ ರಾಜೀವ್ ಗಾಂಧಿಯವರು ಭಾಷಣ ಮಾಡ್ತಾ ಹೇಳ್ತಾರೆ ಇವತ್ತು ಏನು ಟ್ರಂಕಾಲ್ ವ್ಯವಸ್ಥೆ ಮತ್ತು ದೂರದರ್ಶನ ವ್ಯವಸ್ಥೆ ಇಷ್ಟೊಂದು ಕಠಿಣವಾಗಿದೆ ಈ ದೇಶದಲ್ಲಿ ಪ್ರತಿ ಮನೆಯಲ್ಲೂ ದೂರದರ್ಶನ ವ್ಯವಸ್ಥೆ ಅಂದರೆ TV ವ್ಯವಸ್ಥೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿ ಕೈಯಲ್ಲಿ ಫೋನನ್ನು ಕೊಡ್ತೀನಿ ಅಂದಾಗ ಎಲ್ಲ ನಗ್ತಿದ್ರು ಯಾರು ನಗ್ತಿದ್ದವರು ಈಗ ನಮ್ಮನ್ನು ಟೀಕಿಸ್ತಾರಲ್ಲ ಅವರು ನಮ್ಮನ್ನು ನೋಡಕ್ತಿದ್ರು ಈ ಇವತ್ತು ಆ ಸವಲತ್ತನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಯಾರ್ಯಾರನ್ನ ಯಾಮಾರಿಸ್ಬೇಕು ವಾಟ್ಸಪ್ ಮುಖಾಂತರ ಯಾವ ರೀತಿ ಸುಳ್ಳುಗಳನ್ನ ಹಬ್ಬಿಸ್ಬೇಕು ಈ ಎಲ್ಲ ವಿಚಾರಗಳನ್ನ ಕಲ್ತಿರೋರು ಅವರು ನಮಗೆ ಪಾಠ ಹೇಳಲಿಕ್ಕೆ ಬರ್ತಾರೆ ನಾನು ನಿಮ್ಮ ಮುಖಾಂತರ ನಾನು ಹೇಳೋದು ಬಯಸ್ತೇನೆ ದೇಶದ ಅಭಿವೃದ್ಧಿಗೆ ನಾವೆಲ್ಲರೂ ಒಕ್ಕೂಟ ವ್ಯವಸ್ಥೆಯಲ್ಲಿ ಜವಾಬ್ದಾರರಾಗೋಣ ಅದೇ ರೀತಿ ನಮ್ಮ ಸರ್ಕಾರ ಕೊಟ್ಟಿರತಕ್ಕಂಥ ಬಜೆಟು ಪರಿಣಾಮಕಾರಿಯಾಗಿ ಜಾರಿಯಾಗಿ ಎಲ್ಲ ವರ್ಗದ ಕಲ್ಯಾಣ ಕಾರ್ಯಕ್ರಮಕ್ಕೆ ಅವಕಾಶ ಆಗಲಿ ಅಂತ ಹೇಳಿ ಅವಕಾಶ ಕೊಟ್ಟದಕ್ಕೆ ಒಂದಿನ ಮಾತು ಮುಗಿಸ್ತೇನೆ ಧನ್ಯವಾದ.